ನಮಸ್ಕಾರ, ಪ್ರೈಸ್ ದ ಲಾರ್ಡ್. ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರಿಗೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ವಂದಿಸುತ್ತೇನೆ. ಪ್ರೀತಿಯ ದೇವಜನವೇ, ಹೇಗಿದ್ದೀರಾ? ಮತ್ತೊಂದು ತಿಂಗಳಲ್ಲಿ, ಮತ್ತೊಂದು ವಾರದಲ್ಲಿ ದೇವರ ಕೃಪೆಗಾಗಿ, ದೇವರ ಸಹಾಯಕ್ಕಾಗಿ ನೀವು ನಾನು ಎದುರು ನೋಡುತ್ತಾ ಇದ್ದೇವೆ. ಆ ಶಕ್ತಿ ನಮಗೆ ದೇವರ ವಾಕ್ಯದಿಂದ ಸಿಗುತ್ತದೆ. ಪ್ರಾರ್ಥನೆ ಮಾಡಿ ಮುಂದಕ್ಕೆ ಸಾಗುವಾಗ ಧೈರ್ಯ ಬರುತ್ತದೆ. ಕರ್ತರಿಗೆ ಸ್ತೋತ್ರ. ದೇವಜನವೇ, ನಮ್ಮ ಜೀವಿತದಲ್ಲಿ ಕಷ್ಟಗಳು, ಸುಖಗಳು, ದುಃಖಗಳು, ಪ್ರಯಾಸಗಳು ಎಲ್ಲವೂ ಇರ್ತದೆ. ಹೇಗೆ ಪ್ರತಿ ವಸ್ತುವಿಗೆ ಎಕ್ಸ್ಪೈರಿ ಡೇಟ್ ಇರುತ್ತದೆ, ಅಂದರೆ ಮುಕ್ತಾಯದ ದಿನ ಅನ್ನುವಂಥದ್ದು ಇರ್ತದೆ. ಒಂದು ವಾಹನವನ್ನು ನಾವು ಉಪಯೋಗಿಸದೆ ಒಂದೇ ಸ್ಥಳದಲ್ಲಿ ಇಟ್ಟರೆ ಅದು ಮತ್ತೆ ಸ್ಟಾರ್ಟ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಒಂದು ಎಲೆಕ್ಟ್ರಾನಿಕ್ ವಿದ್ಯುತ್ ಚಾಲಿತವಾದಂಥ ವಸ್ತುಗಳನ್ನು ಬಳಸದೆ ಹಾಗೆಯೇ ಬಿಟ್ಟುಬಿಟ್ರೆ ಆಮೇಲೆ ಅವು ಪ್ರಯೋಜನಕ್ಕೆ ಬರುವುದಿಲ್ಲ. ಪ್ರಿಯ ಜನರೇ, ಒಂದು ವಸ್ತುವನ್ನು ಉಪಯೋಗಿಸ್ತಾ ಇದ್ದರೂ ಅದರ ಮುಕ್ತಾಯವ ದಿನವೂ ಸಹ ಇರುತ್ತದೆ. ಅದರಂತೆ ನಮ್ಮ ಜೀವಿತದಲ್ಲಿ ಏನಂದರೆ ಕಷ್ಟಕ್ಕೂ ದುಃಖಕ್ಕೂ ಕಣ್ಣೀರಿಗೂ ಒಂದು ಎಕ್ಸ್ಪೈರಿ ಡೇಟ್ ಇರುತ್ತಂತೆ. ದೇವರ ವಾಕ್ಯ ಹೇಳುತ್ತದೆ ಅದೆಲ್ಲವೂ ಮುಕ್ತಾಯವಾಗ್ತದೆ. ಅಲ್ಪವಾಗಿರುವುದರ ಬಗ್ಗೆ ನಾವು ಚಿಂತೆ ಮಾಡದೆ ನಿತ್ಯವಾಗಿದ್ದರೂ ಬಗ್ಗೆ ನಾವು ಚಿಂತೆ ಮಾಡಬೇಕೆಂದು ದೇವರ ವಾಕ್ಯ ಹೇಳುತ್ತದೆ. ಬನ್ನಿ, ಈ ದಿನ ನಿತ್ಯ ನಿರಂತರವಾಗಿರುವುದರ ಕುರಿತು ಮಾತನಾಡಿಕೊಳ್ಳೋಣ. ಕರ್ತನು ನಿಮ್ಮೊಟ್ಟಿಗೆ ಮಾತನಾಡಲಿ. ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು ಇಬ್ರಿಯರಿಗೆ ಬರೆದ ಪತ್ರಿಕೆ 11:25 ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದೇ ಒಳ್ಳೆಯದೆಂದು ತೀರ್ಮಾನಿಸಿಕೊಂಡನು. ಈ ಒಂದು ಮಾತು ಮಹಾನಾಯಕನಾದಂಥ ಮೋಶೆಯ ಕುರಿತಾಗಿ ಹೇಳುವಂಥ ಕಾರ್ಯವಾಗಿದೆ. ನನ್ನ ಪ್ರೀತಿಯ ದೇವಜನವೇ, ಎಲ್ಲರೂ ನಾವು ಒಂದು ವಸ್ತುವನ್ನು ಕೊಳ್ಳುವಾಗ ಅದು ದೀರ್ಘ ಬಾಳಿಕೆ ಬರಬೇಕು, ತುಂಬ ದಿನ ಇರಬೇಕು. ಒಂದು ಮನೆಯನ್ನು ಕಟ್ಟಿದೀವಂದರೆ ಆ ಮನೆಯು ತುಂಬ ದಿನ ಬಾಳಿಕೆ ಬರಬೇಕು. ಒಂದು ವಾಹನವನ್ನು ಕೊಂಡರೆ ಅದು ತುಂಬ ದಿನ ಬಾಳಿಕೆ ಬರಬೇಕು. ಒಂದು ವಸ್ತುವನ್ನು ಕೊಂಡರೆ ಅದು ತುಂಬ ದಿನ ಬಾಳಿಕೆ ಬರಬೇಕು ಎಂದು ನಾವು ಆಲೋಚನೆಯನ್ನು ಮಾಡುತ್ತೇವೆ. ಪ್ರೀತಿಯ ದೇವಜನವೇ, ಈ ಲೋಕದಲ್ಲಿ ನಾವು ಕಾಣುವಂಥ ಅನೇಕ ಕಾರ್ಯಗಳು ಮೊದಲಿಗೆ ಕಹಿಯಾಗಿ ಕಾಣುತ್ತವೆ, ಕಷ್ಟಕರವಾಗಿ ಕಾಣುತ್ತವೆ, ಆದರೆ ನಂತರ ಸುಖವಿರುತ್ತದೆ. ದೇವಜನವೇ, ಒಂದು ಸಿರಪ್ಪು, ಮಾತ್ರೆ, ಇಂಜೆಕ್ಷನ್ನು ಎಲ್ಲವನ್ನು ತಗೊಳ್ಳುವಾಗ ಆ ಕ್ಷಣಕ್ಕೆ ಅದು ಕಹಿಯಾಗಿಯೂ ಅದು ನೋವಾಗಿಯೂ ಕಾಣಿಸ್ತದೆ. ಆ ನಂತರ ನಮಗೆ ಅದು ಸುಖವನ್ನು ಕೊಡುವಂಥದ್ದು ಆಗಿದೆ. ಪ್ರಿಯರೇ, ಈ ಲೋಕದಲ್ಲಿ ಅನೇಕರು ಯಾವುದನ್ನು ಆರಿಸಿಕೊಳ್ಳುತ್ತಾರೆ ಎಂಬುದಾಗಿ ನೋಡುವಾಗ ಅವರು ಆರಿಸಿಕೊಳ್ಳುವಂಥದ್ದು ನಿತ್ಯವಾದದರ ಬಗ್ಗೆ ನೋಡೋದಿಲ್ಲ, ಅಲ್ಪವಾದದರ ಬಗ್ಗೆ ನೋಡುವಂಥವರಾಗಿದ್ದಾರೆ. ವಸ್ತುಗಳು ಇಹಲೋಕದ ಕಣ್ಣಿಗೆ ಕಾಣುವಂಥವುಗಳೆಲ್ಲವನ್ನು ಅವರು ದೀರ್ಘ ಬಾಳಿಕೆ ನೋಡುತ್ತಾರೆ, ಆದರೆ ಆತ್ಮೀಕವಾದ ಕಾರ್ಯಗಳನ್ನು ಮಾತ್ರ ಅಲ್ಪವಾದ ಬಾಳಿಕೆಯನ್ನು ನೋಡುವಂಥವರಾಗಿದ್ದೇವೆ. ಆದರೆ ನಿಜವಾಗಿಯೂ ದೇವಭಕ್ತರು ಮಾತ್ರವೇ ದೀರ್ಘ ಬಾಳಿಕೆ, ನಿತ್ಯ ಜೀವವನ್ನು, ನಿರಂತರವಾದದ್ದನ್ನು ಆಲೋಚಿಸುವಂಥವರು ಆಗಿದ್ದಾರೆ. ಇಲ್ಲಿ ನಾವು ನೋಡುವಂಥ ಭಾಗ ಮೋಶೆಯ ಭಕ್ತನ ಕುರಿತಾಗಿ. ಮೋಶೆ ಭಕ್ತನು ಇಲ್ಲಿ ಹೇಳುವಂಥ ಮಾತು, ಮೋಶೆ ಭಕ್ತನ ಕುರಿತಾಗಿ ಹೇಳುವಂಥ ಮಾತು, ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ. ಹಾಗಾದರೆ ಏನು ಸ್ವಲ್ಪ ಕಾಲ? ಅವನು ಅರಮನೆಯಲ್ಲಿದ್ದ. ಅರಮನೆಯಲ್ಲಿ ಏನು ಬೇಕು? ಊಟ, ಬಟ್ಟೆ, ಬೇಕಾದಂಥ ಎಲ್ಲ ಐಷಾರಾಮಿ ಜೀವನ ಇತ್ತು. ಆದರೆ ಐಷಾರಾಮಿ ಜೀವನ ಪಾಪಕ್ಕೆ ನಡೆಸುತ್ತದೆ ಹೊರತು ನಮ್ಮನ್ನು ಪರಿಶುದ್ಧತೆಗೆ ನಡೆಸಲಿಕ್ಕೆ ಸಾಧ್ಯವೇ ಇಲ್ಲ. ನೀವ್ಯಾವತ್ತಾದರೂ ಐಷಾರಾಮಿಯಾಗಿರಬೇಕು ಎಂದು ಆಲೋಚಿಸಿದ್ದೀರಾ? ಐಷಾರಾಮಿಯಾಗಿರುವುದಾದರೆ, ಹಣಕ್ಕೆ ಮನಸ್ಸು ಮಾಡಿ, ಲೋಕದ ಮೇಲೆ ಮನಸ್ಸಿಟ್ಟು ನಾವು ಮುಂದಕ್ಕೆ ಹೋಗುವುದಾದರೆ ಖಂಡಿತವಾಗಿ ನಾವು ಪರಿಶುದ್ಧತೆಯ ಮೇಲೆ ಕಣ್ಣಿಡಲಿಕ್ಕೆ ಸಾಧ್ಯವೇ ಇಲ್ಲ. ಪಾಪವು ನಮ್ಮನ್ನು ಆವರಿಸಿಕೊಳ್ಳುತ್ತದೆ. ಹಣ ಬೇಕು, ಐಷಾರಾಮಿ ಜೀವನ ಬೇಕು, ಮೇಲಕ್ಕೆ ಹೋಗಬೇಕು, ದೊಡ್ಡ ಮನೆ ಕಟ್ಟಬೇಕು, ದೊಡ್ಡದಾಗಿರಬೇಕು ಎಂದು ನಾವು ಏನೇ ಆಲೋಚನೆಯನ್ನು ಮಾಡಿದರೂ ಸಹ ಪ್ರಿಯದೇವ ಜನರೇ, ನಮಗೆ ಪಾಪವು ಸುತ್ತಿಕೊಳ್ಳುತ್ತದೆ ಹೊರತು ಪಾಪವು ಕಡಿಮೆಯಾಗುವುದಿಲ್ಲ. ಯಾಕೆಂದರೆ ಮೇಲೆ ಮೇಲೆ ಹೋಗ್ತಾ ಇರ್ತಾರೆ. ಇಲ್ಲಿ ನೋಡ್ರಿ, ಮೋಶೆ ಸ್ವಲ್ಪ ಕಾಲ ಅರಮನೆ ಇರುತ್ತದೆ, ಸ್ವಲ್ಪ ಕಾಲ ಸುಖಭೋಗ ಇರುತ್ತದೆ, ಆದರೆ ಅದರಿಂದ ಸಿಕ್ಕುವ ಪಾಪದ ಪ್ರತಿಫಲ ನಿತ್ಯವಾಗಿ ಅವನನ್ನು ನರಕಕ್ಕೆ ತಳ್ಳಿಬಿಡುತ್ತದೆ ಎಂದು ಅರಿತುಕೊಂಡ ಆತನು ಆ ಸ್ವಲ್ಪ ಕಾಲ ಇರುವಂಥದ ಕುರಿತಾಗಿ ಆತನು ಆಲೋಚನೆ ಮಾಡಲಿಲ್ಲ. ಪ್ರಿಯ ದೇವಜನವೇ, ಇವತ್ತು ನೀವು ನಾನು ಯಾವುದ್ರ ಬಗ್ಗೆ ನೋಡ್ತಾ ಇದ್ದೀವಿ? ದೀರ್ಘ ಬಾಳಿಕೆ ನೋಡುತ್ತಾ ಇದ್ದೀವ, ಸ್ವಲ್ಪ ಬಾಳಿಕೆ ನೋಡುತ್ತಾ ಇದ್ದೀವ?
ವಸ್ತುಗಳು, ನಾವು ಮಾಡುವ ಕೆಲಸಗಳು, ಮನೆಗಳು ಎಲ್ಲವನ್ನೂ ದೀರ್ಘಬಾಳಿಕೆ ನೋಡುತ್ತೇವೆ, ಅದು ಕಣ್ಣಿಂದ ಕಾಣುವಂಥದ್ದು. ಆದರೆ ಆತ್ಮೀಕ ಜೀವಿತ ಮಾತ್ರ ಯಾಕೆ ನಿತ್ಯ ಕಾಲಕ್ಕೆ ನಾವು ನೋಡೋದಿಲ್ಲ? ಯಾಕೆಂದರೆ ದುಷ್ಟನಾದ ಸೈತಾನನು ಪಾಪ ಭೋಗಗಳ ಮೇಲೆ, ಶರೀರದ ಆಶೆ, ನೇತ್ರಾಶೆ, ಬದುಕು ಬಾಳಿನ ಡಂಬದ ಮೇಲೆ ನಮ್ಮ ಮನಸ್ಸನ್ನು ಇಡುವಂತೆ ಅವನು ನಮಗೆ ಅನೇಕ ವಿಧವಾದಂಥ ಕೆಟ್ಟ ಮಾರ್ಗಗಳನ್ನು ತೋರಿಸಿಕೊಡುವಂಥವನು ಆಗಿರುತ್ತಾನೆ. ಇವತ್ತು ನೀವು ನಾನು ಕರ್ತನ ಸಮ್ಮುಖದಲ್ಲಿದ್ದೇವೆ, ದೇವರ ಸಮ್ಮುಖದಲ್ಲಿದ್ದೇವೆ. ಈ ಭಕ್ತನು ಮಾಡಿದ್ದೇನೆಂದರೆ ಅದನ್ನು ಬಿಟ್ಟು ಬಿಟ್ಟು ದೇವ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದೇ ಒಳ್ಳೆಯದು. ಕಷ್ಟ ಎನ್ನುವಂಥದ್ದು ಸ್ವಲ್ಪ ಕಾಲ ಇರ್ತದೆ, ಅದೇನು ತುಂಬ ಕಾಲ ಇರೋದಿಲ್ಲ. ಪಾಪ ಅನ್ನೋದು ಕೂಡ ನಾವು ಅನುಭವಿಸುವಾಗ ಸ್ವಲ್ಪ ಕಾಲ, ಕುಡಿಯುವಂಥವರು ಕುಡಿತಾರೆ, ಸ್ವಲ್ಪ ಕಾಲ ನಶೆ ಇರುತ್ತದೆ, ಆನಂತರ ಹೋಗ್ಬಿಡುತ್ತದೆ. ಸಿನಿಮಾ ಥಿಯೇಟ್ರಿಗೆ ಹೋಗುವಂಥವ್ರು ಹೋಗ್ತಾರೆ, ಸಿನಿಮಾ ಎರಡು ಅವರ್ ಇರ್ತದೆ, ಆನಂತರ ಮುಗಿದೋಗ್ತದೆ. ಅರ್ಧ ಗಂಟೆ ಸೀರಿಯಲ್ಲು, ಅರ್ಧ ಗಂಟೆ ಸುಖ, ಅರ್ಧ ಗಂಟೆ ಕಾರ್ಯ, ಎಲ್ಲ ಪಾಪಗಳು. ಆದರೆ ಅದರಿಂದ ಸಿಗುವಂಥದ್ದು ನಿತ್ಯವಾದಂಥ ಪನಿಷ್ಮೆಂಟ್, ನಿತ್ಯವಾದಂಥ ಶಿಕ್ಷೆ. ಆದರೆ ದೇವರ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವಾಗ, ಇವತ್ತು ನೀವು ಪರಿಶುದ್ಧತೆಗಾಗಿ, ಒಳ್ಳೆಯತನಕ್ಕಾಗಿ, ದೇವರಿಗಾಗಿ ಕಷ್ಟ ಅನುಭವಿಸ್ತಾ ಇದ್ದೀರಾ, ಈ ಕಷ್ಟವು ಏನು ನಿತ್ಯ ನಿರಂತರವಾಗಿರುತ್ತದಾ? ಇಲ್ಲ, ಇದು ಎಕ್ಸ್ಪೈರಿ ಆಗುತ್ತದೆ. ಆಲೋಚನೆ ಮಾಡಿರಿ, ಎಕ್ಸ್ಪೈರಿ ಆಗುವಂಥದ್ದನ್ನು ಸ್ವಲ್ಪ ಕಾಲ ನಾವು ತಡ್ಕೊಂಡ್ರೆ ಅದನ್ನು ಇರಲಿ ಬಿಡಪ್ಪ, ಇನ್ನು ಸ್ವಲ್ಪ ಕಾಲ. ನಾನು ಹಾಸ್ಟ್ರಲ್ಲಿ ಓದುತ್ತಿರುವಾಗ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಮುಗಿದರೆ ಸಾಕು, ಒಂದೊಂದು ದಿವಸವನ್ನು ಲೆಕ್ಕ ಹಾಕ್ತಾ ಇದ್ದೀವಿ. ಆದರೂ 3 ವರ್ಷ ತಾನೇ ಮುಗಿದೋಗುತ್ತೆ ಅಂತ ನಾವು ಮನಸ್ಸು ಬಿಗಿ ಹಿಡ್ಕೊಂಡು ಕಷ್ಟಪಟ್ಟುಕೊಂಡು, ನಾವು ಹೋದ ಜಾಗದಲ್ಲೆಲ್ಲ ಇನ್ನೇನು ಮುಗಿಯುತ್ತೆ ಅಂತ ಹೇಳಿ ಮನಸ್ಸು ಮಾಡಿಕೊಂಡಿದ್ದೆವು ದೇವಿಚನವೇ. ಇವತ್ತು ನೀವು ಅಷ್ಟೇ, ಏನಾದರೂ ಅವಮಾನ ಕಷ್ಟ ಪಡ್ತಾ ಇದ್ದರೆ ಈ ಕಷ್ಟ ನಿತ್ಯವಾಗಿರುವುದಿಲ್ಲ, ಚಿಂತೆ ಮಾಡಬೇಡ್ರಿ, ಅದು ಅತಿ ಬೇಗನೆ ನೀಗಿ ಹೋಗುವಂಥದ್ದು ಆಗಿದೆ. ಅದಕ್ಕೆ ಮೋಶೆ, ಯಾವುದೇ ಆಗಲಿ ನಿರಂತರ ಅಲ್ಲ, ನಿತ್ಯ ಅಲ್ಲ, ಆದರೆ ಅವನು ಆಯ್ಕೆ ಮಾಡಿಕೊಂಡಿದ್ದು ಪಾಪವನ್ನಲ್ಲ, ದೇವ ಮಕ್ಕಳೊಟ್ಟಿಗಿನ ಸಾಂಗತ್ಯವನ್ನು ಎಂಬುದನ್ನು ನಾವು ನೋಡುವಂಥವರಾಗಿದ್ದೇವೆ. ನೀವು ಕೀರ್ತನೆಗಳ ಗ್ರಂಥ 84 ಕೀರ್ತನೆ 10 84:10, ನಿನ್ನ ಆಲಯದ ಅಂಗಳಗಳಲ್ಲಿ ಕಳೆದ ಒಂದು ದಿವಸವು ಬೇರೆ ಸಹಸ್ರ ದಿನಗಳಿಗಿಂತ ಉತ್ತಮವಾಗಿದೆ, ದುಷ್ಟರ ಗುಡಾರಗಳಲ್ಲಿ ವಾಸಿಸುವುದಕ್ಕಿಂತ ನನ್ನ ದೇವರ ಆಲಯದ ಬಾಗಿಲನ್ನು ಕಾದುಕೊಂಡಿರುವುದೇ ಲೇಸು. ರಾಜನಾದ, ಉನ್ನತನಾದ, ಕೀರ್ತನೆಗಾರನಾದ ದಾವೀದನ ಮಾತುಗಳನ್ನು ನೋಡ್ರಿ. ಸ್ವಲ್ಪ ನಾವೇನಂದುಕೊಳ್ತೇವೆ, ದುಷ್ಟರ ನಾವು ದೇವಜನವೇ, ನಾವು ಹೇಳ್ತಾ ಇರ್ತೇವೆ, ಗಾದೆ ಮಾತಲ್ಲಿ ಹೇಳ್ತಾ ಇರ್ತೇವೆ, ಓಕೆ, ಸುಖದಲ್ಲಾಗುವ 1,000 ಜನಕ್ಕಿಂತಲೂ ದುಃಖದಲ್ಲಾಗುವಂಥ ಒಬ್ಬರು ಮೇಲೂ ಅಲ್ವಾ. 1,000 ಜನ ನಮಗಿರ್ಬೋದು, ಅವರೇನು ಸುಖದಲ್ಲಿ, ಆದರೆ ದುಃಖದಲ್ಲಿ ಕಷ್ಟದಲ್ಲಾದ ಒಬ್ಬರು ಮೇಲಲ್ಲವೇ ದೇವಚನವೇ. ಸೇಮ್ ಥಿಂಗೆ, ನಾವು ಪಾಪದಲ್ಲಿ ಬಿದ್ದು ಕಷ್ಟ ಸಮಯವನ್ನು ಕಳೆದು ಅಲ್ಲಿ ನಾವು ಕೆಟ್ಟತನದಲ್ಲಿ ಬೀಳುವುದಕ್ಕಿಂತ ಕಷ್ಟಕಾಲವನ್ನು ಸ್ವಲ್ಪ ಅನುಭವಿಸಿದ್ರೆ, ಸಂಕೀರ್ತನೆಗಾರನ ಹೇಳುತ್ತಾನೆ, ನಿನ್ನ ಆಲಯದ ಅಂಗಳಗಳಲ್ಲಿ ಕಳೆದ ಒಂದು ದಿವಸ ಬೇರೆ ಸಹಸ್ರಮಾನ ದಿನಗಳಿಗೆ ಸಮಾನವಾಗಿದೆ, ದುಷ್ಟರ ಗುಡಾರದಲ್ಲಿ ವಾಸಿಸುವುದಕ್ಕಿಂತ ನನ್ನ ದೇವರ ಆಲಯದಲ್ಲಿ ಬಾಗಿಲನ್ನು ಕಾದುಕೊಂಡಿರುವುದು ಮೇಲು ಅಂತ ಹೇಳ್ತದೆ. ಅರಮನೆಯಲ್ಲಿರುವುದಕ್ಕಿಂತ ದೇವರ ಆಲಯದ ಬಾಗಿಲನ್ನು ಕಾಯ್ದೆಯೋದು ಬಹಳ ಉತ್ತಮ. ಇನ್ನು ಸಿಂಪಲ್ಲಾಗಿ ನನಗೆ ಅರ್ಥ ಆದ ರೀತಿಯಲ್ಲಿ ಹೇಳಬೇಕಾದರೆ, ಅರಮನೆಯಲ್ಲಿ ಅರಸನಾಗುವುದಕ್ಕಿಂತ ಇಲ್ಲಿ ದೇವರ ಆಲಯದಲ್ಲಿ ಒಂದು ಸೆಕ್ಯುರಿಟಿ ಆಗಿರುವುದು, ದೇವರ ಆಲಯದಲ್ಲಿ ಬಾಗಿಲನ್ನು ಕಾಯುವುದು ಮೇಲಾದ ಕೆಲಸ. ಅಂದರೆ ನಾನು ಹೇಳೋದಕ್ಕೆ ಬರುವಂಥ ಉದ್ದೇಶ, ನೀವು ನಾನು ಪಾಪದ ಕೃತ್ಯಗಳು ಅದೆಷ್ಟೇ ಚೆನ್ನಾಗಿದ್ದರು, ಅವೆಷ್ಟೇ ಇದ್ದಿದ್ರು, ಅವುಗಳನ್ನು ನಾವು ಮಾಡೋದು ಬೇಡ ದೇವಚನವೇ. ಪಾಪದ ಕೃತ್ಯಗಳಿಗೆ ಪ್ರತಿಫಲ ಇಲ್ಲ, ಬೇಡ. ಆದರೆ ಇಲ್ಲಿ ದಾವಿದನೇ ಹೇಳುವಂತೆ, ನಾನು ಅಲ್ಲಿರುವುದಕ್ಕಿಂತ, ನಾನು ಅಲ್ಲಿ ಅಷ್ಟು ದಿನಗಳಿರೋದಕ್ಕೆ, ಇನ್ನು ಕೆಲವರು ಹೇಳ್ತಾರೆ ಎಷ್ಟು ದಿನ ಆದರೂ ಬದುಕಬೇಕಾ, ಒಳ್ಳೆಯವರಾಗಿ ಸ್ವಲ್ಪ ಕಾಲ ಬದುಕಿದರೆ ಸಾಕಪ್ಪ ಅಂತ ಹೇಳ್ತಾರೆ. ಯೇಸು ಕ್ರಿಸ್ತರು 30 ಯವನ ಪ್ರಾಯದಲ್ಲಿದ್ದಾಗ ತಂದೆ ತಾಯಿಗಳೊಟ್ಟಿಗೆ ಇದ್ದರು, ಆದರೆ 3.5 ದೇವರಿಗಾಗಿ ಕೆಲಸ ಮಾಡಿದರು. ಕೇವಲ 3.5 ಇಯರ್ಸ್, 3.5 ವರ್ಷಗಳು ಯೇಸು ಕ್ರಿಸ್ತರು ಕೆಲಸವನ್ನು ಮಾಡಿದರು ಕರ್ತನಿಗಾಗಿ ಅಷ್ಟೇ. ದೇವಜನವೇ ನೋಡ್ರಿ, ಸೈತಾನ್ನೇ ಹೇಳಿದನು, ಸೈತಾನು ಯೇಸು ಸ್ವಾಮಿಗೆ, ನೋಡು ನಿನ್ನ ಕಣ್ಣಿಗೆ ಏನೆಲ್ಲ ತೋರಿಸ್ತೇನೆ, ಎಲ್ಲವನ್ನ ನನಗೆ ಕೊಡಲ್ಪಟ್ಟಿದೆ, ನಾನು ನಿನಗೆ ಕೊಡ್ತೀನಿ, ನಿನಗೆ ಕೊಡ್ತೀನಿ ನಾನು
ಎಲ್ಲ ಸೌಭಾಗ್ಯ ಸಿರಿ ಸಂಪತ್ತುಗಳನ್ನು ನಾನು ಕೊಡ್ತೇನೆ ಅಂತ ಯೇಸು ಸ್ವಾಮಿ ಆ ಸಿರಿ ಸಂಪತ್ತುಗಳನ್ನು ಸೌಭಾಗ್ಯಗಳನ್ನು ನನಗೆ ಬೇಕು ಎಂದು ಕೇಳಿದೆ. ಯೇಸು ಸ್ವಾಮಿ ಅದು ನನಗೆ ಬೇಡ ಅಂತ ತಿರಸ್ಕಾರ ಮಾಡಿದರು. ಯೇಸು ಕ್ರಿಸ್ತರು ತಿರಸ್ಕಾರ ಮಾಡಿದರು, ಮೋಶೆ ತಿರಸ್ಕಾರ ಮಾಡಿದ, ಯೋಸೇಪನು ತಿರಸ್ಕಾರ ಮಾಡಿದ, ಅನೇಕರು ತಿರಸ್ಕಾರ ಮಾಡಿದರು. ಆ ಉತ್ತಮವಾದದ್ದಲ್ಲ, ನನಗೆ ದೇವರ ಪ್ರಸನ್ನತೆ ಬೇಕಯ್ಯ, ದೇವರ ಸನ್ನಿಧಿ ಬೇಕು ನನಗೆ, ದೇವರು ಬೇಕು, ದೇವರ ರಾಜ್ಯ ಬೇಕು, ಒಳ್ಳೆಯದು ಬೇಕು ಅಂತ ಕೇಳಿಕೊಂಡರು ಹೊರತು ಕೆಟ್ಟದಕ್ಕೆ ಅವರು ಕೈ ಹಾಕಲಿಲ್ಲ. ಯೋಬನ ಒಂದು ಮಾತನ್ನು ಹೇಳುತ್ತಾನೆ, ಯೋಬನ ಗ್ರಂಥ 20:5, ದುಷ್ಟರ ಉತ್ಸಾಹ ಧ್ವನಿಯು ಅಲ್ಪಕಾಲದ್ದು, ಭ್ರಷ್ಟನ ಉಲ್ಲಾಸವು ಕ್ಷಣಿಕವಾದದ್ದು ಎಂದು ನಿನಗೆ ಗೊತ್ತಿಲ್ಲವೋ? ಇವತ್ತು ಭ್ರಷ್ಟನು ದುಷ್ಟನು ಕಳೆಯುತ್ತಿರುವಂಥ ಸಮಯವು ನಿತ್ಯ ನಿರಂತರ ಅಲ್ಲ ದೇವಜನವೇ, ಅದು ಸ್ವಲ್ಪ ಕಾಲ ಇರುವಂಥದ್ದಾಗಿದೆ. ಇವತ್ತು ನನ್ನ ಪ್ರೀತಿಯ ದೇವಜನವೇ, ನಿಮ್ಮ ನನ್ನ ಜೀವಿತದಲ್ಲಿ ಹೇಗಿದ್ದೀರಾ? ಏನನ್ನು ಆಯ್ಕೆ ಮಾಡಿಕೊಳ್ಳುತ್ತಾ ಇದ್ದೀರಾ? ಎಲ್ಲವೂ ಎಕ್ಸ್ಪೈರ್ ಆಗುತ್ತದೆ, ಯಾವುದು ನಿರಂತರ ಅಲ್ಲ. ಆದರೆ ನಾವು ಆಯ್ಕೆ ಮಾಡಿಕೊಳ್ಳಬೇಕಾಗಿರುವಂಥದ್ದು ಅಲ್ಪವಾದದ್ದು, ಕ್ಷಣಿಕವಾದದ್ದು, ಪಾಪಮಯವಾದದ್ದು, ಕೆಟ್ಟದ್ದು, ಲೋಕವಾದದ್ದು, ಲೋಕದ ಪರವಾದದ್ದು, ಸೈತಾನನಿಗಿಷ್ಟವಾದದ್ದು ಅಲ್ಲ, ಬದಲಾಗಿ ಪರಾತ್ಪರನಾದ ದೇವರಿಗೆ ಇಷ್ಟವಾದದ್ದು, ದೇವರಿಗೆ ಮೆಚ್ಚುಗೆಯಾದದ್ದು, ಪರಿಶುದ್ಧವಾದದ್ದು, ಒಳ್ಳೆಯದು. ಅದು ಸ್ವಲ್ಪ ಕಾಲ ಕಷ್ಟವಾಗಿರಬಹುದು ದೇವಜನವೇ, ಸ್ವಲ್ಪ ಕಾಲದ ನೋವನ್ನು ತರಬಹುದು, ನಿಮಗೆ ವೇದನೆಯನ್ನು ತರಬಹುದು. ಆದರೆ ನೀವು ನಾನು ಅದನ್ನು ಆಲೋಚಿಸಬಾರದು. ಕರ್ತನ ಕಾರ್ಯಗಳನ್ನು ನಾವು ಆಲೋಚಿಸುವಂಥವರಾಗಿರಬೇಕು. ಈ ದಿನ ಒಂದು ಹೃದಯದಲ್ಲಿ ತೀರ್ಮಾನ ಮಾಡಿಕೊಳ್ಳಿ, ಕರ್ತ ನಾನು ಎಂದಿಗೂ ಕರ್ತನೇ ಅಲ್ಪವಾದದನ್ನು ಆಲೋಚಿಸುವುದಿಲ್ಲ, ತೀರ್ಮಾನಿಸುವುದಿಲ್ಲ. ಕರ್ತರೇ ನೀವೇ ಸೈತಾನನ ಆಫರನ್ನು ತಿರಸ್ಕಾರ ಮಾಡಿದಿರಿ, ಮೋಶೆ ಒಳ್ಳೆಯ ಆಫರನ್ನು ತಿರಸ್ಕಾರ ಮಾಡಿದ, ಯೋಸೇಪನು ಪೋಟಿಪರ್ನ ಹೆಂಡತಿ ಆಫರನ್ನು ತಿರಸ್ಕಾರ ಮಾಡಿದ, ನಾನು ಅಷ್ಟೇ ಅಪ್ಪ. ಇಹಲೋಕದ ಆಫರ್ಗಳು ನನಗೆ ಬೇಡ, ಅವೆಲ್ಲ ಕ್ಷಣಿಕ, ಅವೆಲ್ಲ ಕೆಟ್ಟವು, ಅವೆಲ್ಲ ಪಾಪವು, ನನಗೆ ಅವು ಬೇಡ ಎಂದು ಹೇಳೋಣ. ಕರ್ತನ ಕೈಗೆ ನಮ್ಮನ್ನು ಒಪ್ಪಿಸಿಕೊಟ್ಟು ಪರಿಶುದ್ಧತೆಯಲ್ಲಿ ಜೀವಿಸೋಣ. ಕರ್ತನಾದ ಯೇಸು ಸ್ವಾಮಿ ಪವಿತ್ರನೇ, ಪರಿಶುದ್ಧನೇ, ಮಹೋನ್ನತನೇ, ಉನ್ನತನೇ, ದೇವಾದಿದೇವನೇ, ನಿನಗೆ ಸ್ತೋತ್ರ ಮಾಡುತ್ತೇವೆ. ಈ ದಿನ ನೀವು ನಮಗೆ ಮಾಡಿದ ಉಪಕಾರಕ್ಕಾಗಿ ಸ್ತೋತ್ರ, ಹೊಸ ದಿನವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಸತ್ಯವಾಕ್ಯಗಳನ್ನು ಕಲಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಾವು ಬಡವರಾಗಿದ್ದರು ದೇವರೇ, ನಾವು ಕಷ್ಟದಲ್ಲಿದ್ದರು ದೇವರೇ, ನಾವು ಆರಿಸಿಕೊಂಡದ್ದು ಪರಿಶುದ್ಧವಾದದ್ದು, ನೀತಿ ಉಳ್ಳದ್ದು, ನಿತ್ಯವಾದದ್ದು ದೇವರೇ, ಜಯವನ್ನು ಕೊಡುವಂಥದ್ದು ಆಗಿದೆ. ಸ್ತೋತ್ರಪ್ಪ. ಇವತ್ತು ನಾವು ಕಲಿತ ಹಾಗೆ ಮೋಶೆಯ ಮೂಲಕ, ಕರ್ತರೇ ನಿಮ್ಮ ಮೂಲಕ, ಯೋಸೇಪರ ಮೂಲಕ ನಾವು ಉದಾಹರಣೆಗಳಾಗಿ ಕಲಿಯುವಾಗ ಎಲ್ಲವೂ ಗತಿಸಿ ಹೋಗ್ತದೆ, ಸ್ವಲ್ಪ ಕಾಲ ಇರ್ತದೆ ಅಪ್ಪ. ಆದರೆ ನಾವು ಗತಿಸಿ ಹೋಗುವಂಥವುಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಕರ್ತನೇ ಅದನ್ನು ಪಾಪಮಯವಾದದನ್ನು ಆಯ್ಕೆ ಮಾಡಿಕೊಳ್ಳದೆ ಪರಿಶುದ್ಧವಾದದನ್ನು ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಕೃಪೆ ತೋರಿಸಿರಿ ಅಪ್ಪ. ಇವತ್ತಿನ ನಮ್ಮ ಕಷ್ಟ, ಇವತ್ತಿನ ನಮ್ಮ ಕಣ್ಣೀರು, ಇವತ್ತಿನ ನಮ್ಮ ರೋಗ, ಇವತ್ತಿನ ನಮ್ಮ ವೇದನೆ, ಯಾವುದು ನಿರಂತರ ಅಲ್ಲಪ್ಪ, ಇದೆಂದಿಗೂ ಉಳಿಯುವುದಿಲ್ಲ ಕರ್ತನೆ. ಎಲ್ಲವೂ ನಶಿಸಿ ಹೋಗುವುದು, ಗತಿಸಿ ಹೋಗುವುದು, ಇಲ್ಲದೇ ಆಗುವುದು ಕರ್ತನೆ. ಆದರೆ ನೀವಪ್ಪ ನಮಗೆ ತೋರಿಸಿಕೊಟ್ಟ ಪರಿಶುದ್ಧತೆಯಲ್ಲಿ, ನೀತಿ ನ್ಯಾಯ ಧರ್ಮದಲ್ಲಿ, ಒಳ್ಳೆಯತನದಲ್ಲಿ ನಿಮ್ಮನ್ನನುಸರಿಸಿ ನಾವು ನಡೆಯುವುದಾದರೆ ಅದು ನಿತ್ಯ ನಿರಂತರವಾಗಿರುತ್ತದೆ ಯೇಸಪ್ಪ. ಇವತ್ತಿನ ವಾಕ್ಯಕ್ಕಾಗಿ ಸ್ತೋತ್ರ. ಹೌದಪ್ಪ, ನಾವು ಕರ್ತನೇ ಕಷ್ಟಪಡ್ತಾ ಇದ್ದೀವಲ್ಲ, ದುಃಖದಲ್ಲಿದ್ದೀವಲ್ಲ, ವೇದನೆ ಆಗ್ತಾ ಇದೆಯಲ್ಲ ಅಂತ ಹೇಳಿಬಿಟ್ಟುಪ್ಪ ದೇವರೇ, ಅದಕ್ಕಾಗಿ ನಾವು ಕೆಟ್ಟದ್ದನ್ನು ಆಯ್ಕೆ ಮಾಡಿಕೊಂಡು, ಕೆಟ್ಟ ದಾರಿಯನ್ನು ಆಯ್ಕೆ ಮಾಡಿಕೊಂಡು ನಿತ್ಯ ನರಕಕ್ಕೆ ನಾವು ಹೋಗದ ಹಾಗೆ, ಪರಿಶುದ್ಧರಾಗಿ, ಪರಿಶುದ್ಧತೆಯಲ್ಲಿರುವಂತೆ ನಮಗೆ ಕೃಪೆಯನ್ನು ತೋರಿಸು ಎಂದು ಬೇಡಿಕೊಳ್ಳುತ್ತೇವೆ. ನಾದ ನಿನ್ನ ಮಹಿಮೆಯುಳ್ಳ ನಾಮಕ್ಕಾಗಿ ಸ್ತೋತ್ರ. ನಿನ್ನ ಕರುಣೆಯ ಕರಕ್ಕೆ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ಅದ್ಭುತ ಮಾಡಯ್ಯ, ಕರುಣಾಮಯನೇ, ಕೃಪಾಪೂರ್ಣನಾದ ದೇವರೇ, ನಿನಗೆ ಸ್ತೋತ್ರ, ಸ್ತೋತ್ರ ಸ್ವಾಮಿ. ಆರೋಗ್ಯವನ್ನು ಕೊಡು, ಸಮಾಧಾನವನ್ನು ಕೊಡು. ಇವತ್ತು ಎಕ್ಸಾಮ್ ಬರೆಯುವಂಥ ಮಕ್ಕಳಿಗಾಗಿ ಪ್ರಾರ್ಥಿಸ್ತೇವೆ. ನೀನು ತಾನೇ ಪ್ರತಿಯೊಂದು ಮಕ್ಕಳನ್ನು ಅನುಗ್ರಹಿಸು, ಆಶೀರ್ವದಿಸು ಕರ್ತನೆ. ಅಪ್ಪ ಅವರಿಗೆ ಜ್ಞಾನ ವಿವೇಕ ಬುದ್ಧಿಶಕ್ತಿ ಜ್ಞಾಪಕ ಶಕ್ತಿಯನ್ನು ಎಲ್ಲ ಮಕ್ಕಳಿಗೆ ಅನುಗ್ರಹಿಸಿ ಕೊಡುವಂತ ಬೇಡಿಕೊಳ್ಳುತ್ತೇವಪ್ಪ. ಇವರ ಕುಟುಂಬಕ್ಕೆ ಬೇಕಾದಂಥ ಎಲ್ಲ ಪರಲೋಕದ ಆಶೀರ್ವಾದಗಳನ್ನು ಸುರಿಸಿಕೊಡು, ತುಂಬಿಸಿಕೊಡು ಅಂತ ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ ನಾದ. ಯಾಕೆಂದರೆ ನೀವು ಒಳ್ಳೆಯವರು, ನೀವು ಪರಿಶುದ್ಧರು, ಸರ್ವಶಕ್ತರು, ಸಹಾಯಕರು ಆಗಿದ್ದೀರಾ. ಹೋಗುವಲ್ಲೆಲ್ಲ ನಮ್ಮ ಸಂಗಡ ಇರಿಯಪ್ಪ. ನಾವು ಮಾಡುವ ತೀರ್ಮಾನಗಳೆಲ್ಲ ನಿನ್ನ ಕೃಪೆ ಇರಲಿ ಅಪ್ಪ. ನೀನಲ್ಲದೆ ನಮಗೆ ಬೇರೆ ಯಾವ ಆಶ್ರಯವೂ ಇಲ್ಲ, ನಿನ್ನನ್ನೇ ನಾವು ದೃಷ್ಟಿಸುತ್ತೇವೆ. ನೀನೇ ನಮಗೆ ಕೃಪಾಪೂರ್ಣನು. ಸ್ವಲ್ಪ ಕಾಲದ ನಂತರ ಮೋಶೆಯನ್ನು ಉನ್ನತಕ್ಕೆ ಏರಿಸಿದೆ ಅಪ್ಪ. ಯೇಸುವೆ, ನೀವು ತೀರ್ಮಾನಿಸಿದ ತೀರ್ಮಾನವು ನಿತ್ಯವಾಯಿತು. ಯೋಸೇಪನು ಕೂಡ ಕರ್ತನೆ ನಿತ್ಯವಾದ ಆಶೀರ್ವಾದವನ್ನು ಹೊಂದಿದನು. ಅದೇ ರೀತಿಯಲ್ಲಿ ನಾವು ಕೂಡ ನಿತ್ಯವಾಗಿರುವಂತೆ ಕೃಪೆಯನ್ನು ತೋರಿಸಬೇಕೆಂಬುದಾಗಿ ಇವತ್ತಿನ ಪ್ರಾರ್ಥನೆಯನ್ನು ಕೇಳಿ ನಮ್ಮನ್ನು ಅನುಗ್ರಹಿಸಿ ನಮ್ಮ ಜೊತೆಗಾರನಾಗಿದ್ದ ನಡೆಸಿದ್ದಕ್ಕಾಗಿ ಸ್ತೋತ್ರ. ನಮ್ಮನ್ನು ನಮ್ಮ ಕುಟುಂಬವನ್ನು ನಿನ್ನ ಕೈಲಿ ಕೊಡುತ್ತಾ ನಮ್ಮ ರಕ್ಷಕನಾದ ಯೇಸುವಿನ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಅಮೆನ್, ಅಮೆನ್, ಅಮೆನ್.
ನನ್ನ ಪ್ರೀತಿಯ ದೇವಜನವೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತರ ಮಧುರವಾದ ನಾಮದಲ್ಲಿ ಧನ್ಯವಾದಗಳು. ಇವತ್ತಿನಿಂದ ಈ ವಾರ ಎಲ್ಲ ಸೋಮವಾರದಿಂದ ಬರುವ ಭಾನುವಾರದ ತನಕ ನಾವು ಮೈಸೂರು ಹತ್ತಿರ ಇರುವಂಥ ಹುಣಸೂರಲ್ಲಿ ಇರ್ತೇವೆ. ಸುತ್ತಮುತ್ತಲಿನ ಸ್ಥಳಗಳಲ್ಲಿ ನೀವಿರುವುದಾದರೆ, ಒಂದು ವೇಳೆ ನಮ್ಮನ್ನು ನೋಡಬೇಕು ಇಲ್ಲ ನಾವು ನಿಮ್ಮನ್ನು ವಿಸಿಟ್ ಮಾಡಬೇಕು ಅಂತಿದ್ದರೆ ದಯಮಾಡಿ ನಮಗೆ ತಿಳಿಸಿ, ನಮಗೆ ಸಮಯ ಇದ್ದರೆ ನಿಮ್ಮನ್ನು ಸಂಧಿಸಿ ನಿಮಗೋಸ್ಕರವಾಗಿ ಪ್ರಾರ್ಥಿಸ್ತೇವೆ. ಹುಣಸೂರಿನಲ್ಲಿ ಇವತ್ತಿನಿಂದ ಸೋಮವಾರದಿಂದ ಬರುವ ಭಾನುವಾರದವರೆಗೂ ಇರ್ತೇವೆ. ದಯಮಾಡಿ ನಿಮ್ಮ ಅನಿಸಿಕೆ, ನಿಮ್ಮ ಅಭಿಪ್ರಾಯ ನಮಗೆ ತಿಳಿಸಿ, ಹತ್ತಿರದಲ್ಲಿದ್ದರೆ, ಹುಣಸೂರಿಗೆ ಸುತ್ತಮುತ್ತ ಎಲ್ಲೇ ಇದ್ದರೆ ನಮಗೆ ತಿಳಿಸಿ, ನಾವು ನಿಮಗೋಸ್ಕರ ಪ್ರಾರ್ಥಿಸ್ತೇವೆ. ಸಾಧ್ಯವಾದರೆ ನಿಮ್ಮನ್ನು ಸಂಧಿಸ್ತೇವೆ. ಸೇವೆಗಾಗಿ ಪ್ರಾರ್ಥನೆ ಮಾಡಿ, ನಮಗಾಗಿ ಪ್ರಾರ್ಥನೆ ಮಾಡಿ. ದೇವರು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ಪ್ರೈಸ್ ದ ಲಾರ್ಡ್. ಶಲೋಮ್.